ಗುರುಜಿ ನಮಸ್ಕಾರ ಗುರುಜಿ. ಹಾ ನಮಸ್ತೆ ಗೌಸ್, ಚೆನ್ನಾಗಿದ್ದೀಯಾ ಗುರುಜಿ? ತುಂಬಾ ನಿಮ್ಮ ಆಶೀರ್ವಾದ. ದೇವರ ಆಶೀರ್ವಾದ ಮೇಡಮ್. ಸರ್ ನಿಜವಾಗ್ಲೂ ನಿಮ್ಮನ್ನು ನೆನೆಸ್ಕೊಂಡಿದ್ಯ, ಇವತ್ತು ಉಪವಾಸ 7 ದಿವಸ. ಸರ್ ಗೌಸ್ ಅವರು ಸ್ವಲ್ಪ ಅಹೋರಾತ್ರಿ ನನ್ನ ಕ್ಷಮಿಸಬೇಕು, ಯಾಕಂದ್ರೆ ಇವಾಗ ನೋಡಿ ಅಹೋರಾತ್ರನನ್ನು ನಿಂದಿಸುವವರೆಗೂ ಸಹಿಸಿಕೊಂಡ ಇವನು. ಹೌದು, ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ ನಾವು ಅವರನ್ನ ರಕ್ಷಿಸುವಂತಹ ಪದವಿ ಕೊಟ್ಟಿದ್ದಾರೆ ದೇವರು ಗಂಡಸರಿಗೆ. ಖಂಡಿತ ಹಾಗಾಗಿ ಖಂಡಿತ ಇವರನ್ನ ಹೌದು ದಂಡಿಸಲೇಬೇಕಾಗಿದೆ. ಅದಕ್ಕೆ ಖಂಡಿತ. ಇತ್ತೀಚಿನ ಅಹೋರಾತ್ರನ ಮಾತುಗಳಿಗೆ ನೀವು ನೊಂದುಕೊಳ್ಳಬೇಡಿ, ನಾವು ಇಲ್ಲ ಇಲ್ಲ ಕಠಿಣರಾಗಲೇಬೇಕು. ಖಂಡಿತ ಕಠಿಣವಾಗಿ ಇವ್ರನ್ನ ದಂಡಿಸಲೇಬೇಕು. ಕರ್ನಾಟಕದ ಹೆಣ್ಣು ಮಕ್ಕಳನ್ನ ಟೀಚರ್ ನೀವು, ನೀವು ಹೇಳ್ಕೊಟ್ಟ ಪಾಠಗಳಿಗೂ. ಖಂಡಿತ. ಹೆಣ್ಣು ಮಕ್ಕಳ ಬಗ್ಗೆ ಹೇಳ್ತೀನಿ. ಹೆಣ್ಣು ಹಾಕುವ ಮೂಗುತಿಗೆ ಮೂಗ್ಬಟ್ಟಿನ ಮುತ್ತು 3, ಶಿವನ ಹಣೆಯಲ್ಲಿ ಇರುವಂತಹ ವಿಭೂತಿ ಪಟ್ಟೆ 3, ಜಗತ್ತು ಭೂಲೋಕ ಸುಲೋಕ ಮಧ್ಯಲೋಕ ಪಾತಾಳ ಲೋಕ ಅಂತ 3, ತಂದೆ ತಾಯಿ ಗುರು 3, ಹಾಗೆ ಕಾಲಗಳು 3, ರಾತ್ರಿ 3, ರಾತ್ರಿ 3, ಪಕ್ಕ ಬ್ರಾಹ್ಮಿ ಮುಹೂರ್ತ ಅಂದ್ರೆ 3 ಗಂಟೆಗೆ. ಧರ್ಮದ ಹಿಂದೂ ಧರ್ಮದಲ್ಲಿ ಹೇಳ್ತಾರೆ ಕೊನೆಯ ರಾತ್ರಿ, ಮುಸ್ಲಿಮ್ಸ್ ಅಲ್ಲಿ ಖುರಾನ್ ಅಲ್ಲಿದೆ ಆಖರಿ ರಾತ್ ಅಂತಾರೆ. ಉಪವಾಸ ನಾನು 7 ಡೇಸ್ ಪ್ರೇಯರ್ ಮಾಡಿ ನಿಮ್ಮನ್ನ ದೇವರ ಹತ್ರ ಪ್ರಾರ್ಥನೆ ಮಾಡಿ ನಿಮ್ಮನ್ನ ನೆನೆಸ್ಕೊಂಡೆ ಇವತ್ತು ಗುರು ಹತ್ರ ಮಾತಾಡೋಣ ಅಂತ. ಗುರು ಗುರು ಗುರುಕ್ಕಿಂತ ದೊಡ್ಡದು ಯಾವತ್ತಿಲ್ಲ ಸ ಗುರುಗಳೇ. ಗುರು ಎಲ್ಲದಕ್ಕೂ ಗುರು. ಆದರೆ ಒಂದು ಮಾತ್ರ ಒಂದು ಬೈತೀನಿ, ದಯವಿಟ್ಟು ನಾನು ಕ್ಷಮಿಸಬೇಕು. ಮತ್ತೆ ಏಕವಚನದಲ್ಲಿ ನಾನು ಸ್ಕೂಲಲ್ಲಿ ಮಕ್ಕಳಿಗೂ ಸಹ ಬಾರು ಇಲ್ಲಿ ಅಂತ ಅಂದಿಲ್ಲ, ಬನ್ರಿ ಇಲ್ಲಿ ಅಂತಾನೆ ಅಂತೀನಿ. ಗದರಿಸ್ಬೇಕಾದ್ರೂ ಬನ್ರಿ ಇಲ್ಲಿ, ಏನೇ ಗದರಿಸ್ತೀರಾ, ನೀವು ಮಾತಾಡ್ತೀರಾ, ಆಚೆ ಹೋಗಿ ಮಾತಾಡಿ ಅಂತೀನಿ. ಏಕವಚನದಲ್ಲಿ ಒಬ್ಬನಿಗೆ ಹೇಳ್ತೀನಿ ನಾನು, ಮತ್ತೆ ಒಂದೇ ಪದ ಬೈತೀನಿ, ದಯವಿಟ್ಟು ನೀವು ಕ್ಷಮಿಸಬೇಕು. ಯಾರೋ ಯಾವನೋ ಒಬ್ಬ ವಿದ್ಯಾಸಾಗರ ಅಂತ ಬೈದ. ಆ ವಿದ್ಯಾಸಾಗರದ ಹೆಸರು ಅರ್ಥ ವಿದ್ಯದಲ್ಲಿ ಸಾಗರವಾಗಿದ್ದಾನೆ ಅವನು, ಬರೀ ಪುಸ್ತಕದ ಬದನೆಕಾಯಿ, ಏನು ಓದಿಲ್ಲ. ಅಂಥವರು ತಂದೆ ತಾಯಿ ಗುರು ಈ 3 ಹೆಣ್ಣು ಮಣ್ಣು ಹಣ್ಣು ಯಾರ್ದಕ್ಕೆ ಅರ್ಥ ತಿಳ್ಕೊಂಡಿಲ್ವೋ, ಪುಸ್ತಕದಲ್ಲಿ ಬದನೆಕಾಯಿ ಯಾರ್ದು ಅಷ್ಟೇ ತಿಳ್ಕೊಂಡಿದ್ದಾನೋ ಅವನು ಗುರುಗೆ ಬೈಯದೆ, ಅಂಥವನಿಗೆ ದೇವಾರ್ತಿ ಅಂತ ಹೇಳ್ತಾರೆ. ಅಯ್ಯೋ ಬಿಡಿ ಪಾಪ, ನಿಮ್ಮ ಪವಿತ್ರವಾದ ಬಾಯಿ ಯಾಕೆ. ಆಮೇಲೆ 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 ಇನ್ನೊಬ್ಬ ವಿದ್ಯಾವಂತ, ನಾನು ಎಜುಕೇಟೆಡ್ ಅಂತ, ಅವನು ಯಾವ್ದೋ ಸಂಘಕ್ಕೆಲ್ಲ ಪ್ರೆಸಿಡೆಂಟು ಅದು ಇದು ಏನೇನೋ ಅಂದ. ಅವನು ಅವನು ವಿದ್ಯಾವಂತ ಅಲ್ಲ, ಬರೀ ಪುಸ್ತಕದಲ್ಲಿ ಇರೋದು ಮಾತ್ರ ಓದಿದ್ದಾನೆ ಅಷ್ಟೇ, ಚೆನ್ನಾಗಿ ತಿಳ್ಕೊಂಡಿಲ್ಲ. ಮತ್ತೆ ಒಂದು ಹಾಸನದ ಒಂದು ಹುಡುಗನಿಗೆ ನೀವು ಪಾಪ ಎಂಥ ಒಳ್ಳೆ ಪದ ಕಾವಿ ಅನ್ನೋದಕ್ಕೆ ಅರ್ಥ ನನಗೆ ಗೊತ್ತಿರಲಿಲ್ಲ, ಕಾವಿ ಶ್ರೇಷ್ಠವಾದ್ದು ಅಂತ ಗೊತ್ತಿತ್ತು. ಸೂರ್ಯನಿಗಿಂತ ಪವಿತ್ರವಾದ್ದು ಅದು ಅಂತ ಅಂದ್ರಲ್ಲ, ರೋಮಾಂಚನವಾಯ್ತು ನನಗೆ. ಎಷ್ಟು ನೆನಪಿದೆ ನಿಮಗೆ, ಎಲ್ಲಾ ವಿಡಿಯೋಸ್ ನೋಡಿದಿರಲ್ಲ ನೀವು? ನಾನು ಎಲ್ಲಾ ವಿಡಿಯೋ ನೋಡ್ತೀನಿ, ಮತ್ತೆ ಈ ಉಪ್ಪಿನ ಅಂಗಡಿ ಮತ್ತೆ ಬೆಲ್ಲದ ಅಂಗಡಿ. ಎಷ್ಟು ಚೆನ್ನಾಗಿ ಹೇಳಿದ್ರಿ ಗುರುಜಿ ಅರ್ಥ. ಅಪ್ಪ ತಂದೆ, ನನ್ನ ತಾಯಿ ಮಂಗಳೂರು ಅವಳು, ಅಮ್ಮ ನಮ್ಮಮ್ಮ ಸೋಮೇಶ್ವರ ಅಂತ, ಕಾಸರಗೋಡಿಗೆ ಹತ್ತಿರ. ತಂದೆ ಹಾಸನದವರು ನನ್ಗೆ, ಹಾಗಾಗಿ ನನ್ಗೆ. ನಿಮ್ಮ ಶಾಲೆಯಲ್ಲಿ ಒಬ್ಬ ಹುಡುಗ ಇನ್ನೊಂದು ಹೆಣ್ಣು ಮಗುಗೆ ಹೊಡಿತಾನೆ ಅಂತ ಇಟ್ಕೊಳ್ಳಿ, ನೀವು ಆ ಹುಡುಗನ್ಗೆ ಸುಮ್ನೆ ಬಾಯಿ ಮಾತಲ್ಲಿ ದಂಡಿಸಿ ಅಪ್ಪ ಅಮ್ಮನ ಕರೆಸ್ತೀರಿ ಅಲ್ವಾ? ಅಪ್ಪ ಅಮ್ಮನ ಮೊದಲು ನಾನು ಕರೆಸ್ತೀನಿ. ಕರೆಸ್ಬಿಟ್ಟು ನಿಮ್ ಮಗ ಹಿಂಗ ತಪ್ಪು ಮಾಡ್ದ ಅಂತ ಹೇಳಿದಾಗ, ಅಥವಾ ಅವ್ರ ಅಪ್ಪ ಅಮ್ಮನಿಗೆ ಹೇಳಿ ಕಳಿಸ್ತೀರಿ ಹಿಂಗ್ ಮಾಡಿದಾನೆ ಅಂತ, ಅಪ್ಪ ಅಮ್ಮನಾದವನು ನಿಮ್ಮ ಹತ್ರ ಬರ್ದಿರಾ ಮನೇಲಿ ಬಚ್ಚಿಟ್ಕೊಂಡ್ಬಿಟ್ಟು ಆ ಹುಡುಗನ್ನ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದನ್ನ ಜವಾಬ್ದಾರಿ ಅಂತಾರ ಯಾರಾದ್ರು? ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂದ್ರೆ ನಮ್ಮ ಜವಾಬ್ದಾರಿ ಆಯ್ತು, ಅವ್ರಿಗೆ ದಂಡಿಸ್ಬೇಕು. ಆದ್ರೂ ಅದು ಅಪ್ಪ ಅಮ್ಮನ ಹೇಳಿತನ ಅಂತಾರಲ್ವ ಅದು? ಹೌದು ಖಂಡಿತ ಹೇಳಿತನ, ಬಂದು ಮಗನ್ಗೆ ವಿಚಾರಿಸಿದ್ವಲ್ಲ ಅಂತವ್ರಿಗೆ ಸಾಮ ಭೇದ ದಂಡ. ಹೌದು ಆದ್ರೇನೆ ಆದ್ರೇನೆ ಬರದು, ಇಲ್ಲಾಂದ್ರೆ ಆಗತ್ತಿಲ್ಲ. ಏನಿಲ್ಲ, ನೀವೆಲ್ಲ ನೋಡುವ ಹಾಗೆ ಹೇಗೆ ಸನ್ಮಾನ್ಯ
ದೇವಸ್ವರೂಪಿ ಅಂಬೇಡ್ಕರ್ ಅವರು ಇವತ್ತು ಯಾರನ್ನೂ ನಿಂದಿಸಬಾರದು, ಜಾತಿ ಮತಭೇದ ಮಾಡಬಾರದು ಅಂತ ಒಂದು ನೀತಿ ತಂದು ನಿಂದಿಸಿದ್ರೆ ಅದು ದೊಡ್ಡ ಕ್ರೈಮ್ ಅಂತ ಹೇಗೆ ಮಾಡಿದಾರೋ ಹಾಗೆ ಹೆಣ್ಣು ಮಕ್ಕಳನ್ನ ನಿಂದಿಸಿದ್ರು ಅದು ದೊಡ್ಡ ಕ್ಷಮಿಸಲಾರದ ಅಪರಾಧ ಅನ್ನೋ ತರ ಆದಾಗ ನಮ್ಮ ದೇಶ ತುಂಬಾ ಇಂಪ್ರೂವ್ ಆಗುತ್ತೆ. ಹೌದು ನೋಡಿ, ಅಪರಾಧದಲ್ಲಿ ಮೂರು ತರ ಇದೆ ಅಂತೆ. ಅಪರಾಧ, ಮಹಾ ಅಪರಾಧ, ಅಕ್ಷಮ್ಯ ಅಪರಾಧ. ವಾವ್, ಅಕ್ಷಮ್ಯ ಅಪರಾಧಕ್ಕೆ ಕ್ಷಮೆ ಇಲ್ಲ. ಹೌದು, ಅಪರಾಧ ಮಹಾ ಅಪರಾಧಕ್ಕೆ ಕ್ಷಮೆ ಉಂಟು. ಹೌದು, ಅಕ್ಷಮ್ಯ ಅಪರಾಧ ಕ್ಷಮೆನೇ ಇಲ್ಲ ಅವರಿಗೆ. ಅದಕ್ಕೆ ಇಂಥದ್ದೊಂದು ಬಂದು ನಮ್ ಕರ್ನಾಟಕ ಸೇಫ್ ಆಗ್ಬಿಟ್ಟು ಎಲ್ಲರಿಗೂ ಹೆಣ್ಮಕ್ಕಳನ್ನ ಮಾತ್ರ ನಿಂದಿಸಬಾರ್ದಪ್ಪ, ಅಯ್ಯೋ ಅವ್ನು ನಿಂದಿಸ್ಬಿಟ್ಟ ಕ್ಷಮೆ ಕೇಳ್ಕೊಂಡ್ಬಿಡೋ, ಇಲ್ಲ ಅಂದ್ರೆ ನಿನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರ ತಂದೆ ತಾಯಿನೇ ಹೇಳುವಂಗಾಗಬೇಕು. ಆ ರೀತಿ ನ್ಯಾಯ ನೀತಿ ಶಾಸ್ತ್ರ ಆಗ್ಬಿಟ್ರೆ ಆವಾಗ ಇವಾಗ ನಮ್ಮ ಕರ್ನಾಟಕ ಅಂದ್ರೆ ಎಲ್ಲಾದ್ರೂ ಗೌರವ ಕೊಡ್ತಾರೆ. ಇವತ್ತು ಮಂಗಳೂರು, ನಿಮ್ ತಾಯಿದ್ ಮಂಗಳೂರು ಅಂತ ಹೇಳಿದ್ರಿ, ಮಂಗಳೂರಲ್ಲಿ ಯಾವತ್ತು ಹೆಣ್ಣಿಗೆ ಬೈಯೋದಿಲ್ಲ. ಬೈಯಲ್ಲ, ನಮ್ಮ ಕಡೆ ಬೈಯೋದಿಲ್ಲ ಹಾಗೆ. ಅಯ್ಯೋ ಅಯ್ಯೋ, ಬೈಯೋದು ಗೊತ್ತಿಲ್ಲ ಗುರುಜಿ ಅವರಿಗೆ. ಮಂಗ ಅಂತ ಒಂದು ಉಪದ್ರ ಮಾಡ್ತೀಯ, ಮಂಡೆ ಬಿಸಿ ಮಾಡಬೇಡ ನೀನು, ಅಷ್ಟೇ ಗೊತ್ತುಂಟು ಅವರಿಗೆ. ಅವ್ರಿಗೆ ಅಷ್ಟೇ ಗೊತ್ತುಂಟು ಅವ್ರಿಗೆ, ಮತ್ತೆ ಎಂತ ಇಲ್ಲ. ಮಂಗ ಮಾತಾಡ್ತೀರಿ ನೀವು, ಎಷ್ಟು ಚಂದ ಮಾತಾಡ್ತೀರಿ, ಎಂತ ಪಾವಿತ್ರ ನಿಮ್ದು. ಎಷ್ಟು ಬೇ, ನನ್ಗೆ ಎಷ್ಟು, ನನ್ ಪುಣ್ಯ ಪಡ್ತಿದ್ದೆ ಗುರುಜಿ, ನನ್ ಪುಣ್ಯ ಪಡ್ತಿ. ಆಮೇಲೆ ಒಂದು ಒಂದು ಕೆಲಸ ಮಾಡಿದ್ದೀರಾ, ಎಷ್ಟು ಬೇಗ ಕೆಲಸ ಮಾಡಿದ್ದೀರಾ. ರಾವಣನಿಗೆ ಶ್ರೀರಾಮಚಂದ್ರ ಬಾಣ ಬಿಟ್ಟಾಗ ಮತ್ತೆ ಪುನರ್ಜನ್ಮ ಆಗ್ತಿತ್ತಂತೆ, ಸಾಯ್ತಿರ್ಲಿಲ್ಲ. ವಿಭೂಷಣ ರಾಮನಿಗೆ ಹೇಳಿದ್ನಂತೆ, ನೀನು ಒಕ್ಕಳಿಗೆ ಬಾಣ ಬಿಟ್ರೆ ನಮ್ಮ ಅಣ್ಣ ಸತ್ತು ಹೋಗ್ತಾನೆ ಅಂತ. ಒಕ್ಕಳಿಗೆ ಬಾಣ ಬಿಟ್ಟ ರಾಮಚಂದ್ರ, ಅಡಿಯಲ್ಲಿ ಬಿದ್ದಾಗ, ನೆಲದಲ್ಲಿ ಅಡಿಯಲ್ಲಿ ಬಿದ್ದಾಗ ಶ್ರೀರಾಮಚಂದ್ರ ಹೋಗು, ಲಕ್ಷ್ಮಣ್ ಹೇಳ್ದ, ಹೋಗು, 64 ವಿದ್ಯೆಗಳಲ್ಲಿ ಪಾಂಡಿತ್ಯ ಪಡೆದಿದ್ದಾನೆ, ಎಲ್ಲ ಉಪದೇಶ ಮಾಡ್ಕೊಂಬಾ ಅಂತ ಕಳಿಸ್ದ. ಲಕ್ಷ್ಮಣ ಹೋಗಿ ನಿಂತ್ಕೊಂಡ, ಮಖ ನೋಡ್ದ, ಮತ್ತೆ ತಲೆ ತಗ್ಗಿಸ್ಕೊಂಡ ನೆಲದಲ್ಲಿ ಬಿದ್ದಿದ್ದ ರಾವಣ. ಮತ್ತೆ ಹೋದ, ಅಣ್ಣ ಅವನೆಂತ ಮಾತಾಡಿಲ್ಲ ನನ್ಗೆ, ಎಂತ ಹೇಳಿಲ್ಲ. ನೀನು ಎಲ್ಲಿ ನಿಂತಿದ್ದೆ? ನಾನು ತಲೆಯಲ್ಲಿ ತಲೆ ಹತ್ರ ನಿಂತಿದ್ದೆ. ಅಯ್ಯೋ ದಡ್ಡ, ಕಾಲ್ ಹತ್ರ ನಿಂತ್ಕೋ, ಮತ್ತೆ ಹೋಗು ಅಂತ. ಯಾಕೆಂದ್ರೆ ನಾಗಶೇಷ ಅಲ್ವಾ ಅವನು, ಆದ್ದರಿಂದ ಅವನಿಗೆ ಸ್ವಲ್ಪ ನಾನು ಒಂದು ಇತ್ತು. ಅದಕ್ಕೆ ತಲೆ ಕಾಲ ಹತ್ರ ನಿಂತಿಲ್ಲ. ಮತ್ತೆ ಕಾಲ ಹತ್ರ ಹೋದಾಗ ಒಂದೇ ಮಾತು ಹೇಳಿದಂತೆ, ಏನು ಒಳ್ಳೆ ಕೆಲಸ ಮಾಡಬೇಕು ನೀನು, ಅದು ತಕ್ಷಣ ಮಾಡು, ಹಿಂದೆ ಮುಂದೆ ಯೋಚನೆ ಮಾಡಬೇಡ, ಮೊದಲು ಒಳ್ಳೆ ಕೆಲಸವನ್ನು ಮಾಡು. ಶ್ರೀರಾಮಚಂದ್ರನ ಬಗ್ಗೆ ನಾನು ಯೋಚನೆ ಮಾಡಬೇಕಾಗಿತ್ತು, ಬೇಗ ಅರ್ಥ ಮಾಡ್ಕೊಂಡಿದ್ದಕ್ಕೆ ನನ್ಗೆ ಈ ಪರಿಸ್ಥಿತಿ ಬಂತು ಅಂತ ಹೇಳಿದಂತೆ ರಾಮ. ಹಾಗೆ ಹಾಗೆ ನೀವು, ನಾನು ನಿಮ್ಗೆ ಮೊದಲ ಸಲ ಫೋನ್ ಮಾಡಿದಾಗ ತಕ್ಷಣ ನೀವು ಬೆಂಗಳೂರಿಗೆ ಫೋನ್ ಮಾಡಿ ನನ್ಗೆ ಎಷ್ಟು ಚೆನ್ನಾಗಿ ಪುಸ್ತಕ ತಗೊಂಡೋಗಿ ಮನೆಗೆ ಕೊಡಿಸಿ ಅಂತ ಹೇಳಿದ್ರಿ ಗುರುಜಿ. ನೀವು ಆ ಒಳ್ಳೆ ಕೆಲಸ ಎಷ್ಟು ಬೇಗ ಮಾಡಿದ್ದೀರಾ. ನಿಮ್ಮ ಕಥೆಯನ್ನ ಯಾರೋ ಅನಿಮೇಷನ್ ಮಾಡಿ ಕಳಿಸ್ಯಾರ ನೋಡಿ, ಪೂನಾಯಿಂದ ನೋಡ್ದೆ ನೋಡ್ದೆ ನಾನು ನೋಡ್ದೆ ಗುರುಜಿ. ಗುರುಜಿ, ನಾನು ನಿಜವಾಗ್ಲೂ 3 ಗಂಟೆಗೆ ಎದ್ದು ನಮಾಜಿ ಮಾಡ್ತೇನೆ ನಾನು. ಬೇಡಿದೆ ದೇವರ ಸಾ, ದೇವ್ರಿ ಎಷ್ಟು ಚಂದ ಕತ್ತೆ ಕಟ್ಟಿದ್ದಾರೆ ಅವರು, ಚಿತ್ರ ಬರೆದಿದ್ದು ದೇವರೇ ಅವ್ರಿಗೆ ತುಂಬಾ ಒಳ್ಳೆ ಆರೋಗ್ಯ ಕೊಡೋ, ಅವ್ರಿಗೆ ಜೀವನ ಯಾವತ್ತೂ ಸಂತೋಷವಾಗಿರ್ಬೇಕು ಅಂತ ನಾನು ಬೇಡ್ತೇನೆ ನಾನು. ಹೌದು, 3 ಗಂಟೆಗೆ ಎದ್ದ್ಮೇಲೆ ನಾನು 3 ಗಂಟೆಗೆ ಒಂದು ನಮಾಜಿ ಮಾಡ್ತೇನೆ, ಮತ್ತೆ 5 ಗಂಟೆಗೆ ಒಂದು ನಮಾಜಿ ಮಾಡ್ತೇನೆ, ಪ್ರೇಯರ್ ಮಾಡ್ಕೊಂಡು ಜಪದಲ್ಲಿ ಇರ್ತೇನೆ, ಮತ್ತೆ ಮಲಗಲ್ತಲ್ಲ, ಮತ್ತೆ 11 ಗಂಟೆ ಆದ್ರೆ ಎಲ್ಲ ಗುಡಿಸಿ ಪಟ್ಟಿ ಎಲ್ಲ ಮಾಡಿ 11-12 ಗಂಟೆಗೆ ಮಲಗ್ತೇನೆ, 4 ಗಂಟೆಗೆ ಏಳ್ತೇನೆ. ಮತ್ತೆ ಪುನಃ ಹಾಗೆ ಆಗ್ತಿದೆ, ಈ ಉಪವಾಸ ರಂಜಾನ್ ಸ್ಟಾರ್ಟ್ ಆಗಿದ್ದಾನು ಮಸೀದಿಗೆ ಹೋಗಕ್ ಆಗ್ತಾ ಇಲ್ಲ, ಮನೆಯಲ್ಲೇ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಹೇಳಿದರದು ಮಾತು ಕೇಳಬೇಕು, ಯಾಕಂದ್ರೆ ಸರ್ವಜ್ಞ ವಚನ ಹೇಳಿದ್ದಾನೆ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಸುಜ್ಞಾನದಿಂದ ಕಲಿತು, ಕೆಲವೊಮ್ಮೆ ಶಾಸ್ತ್ರಜ್ಞರಿಂದ ಕಲಿತು, ಹಾಗೆಲ್ಲ ಹೇಳಿದ್ದಾನೆ. ನಾವು ದಪ್ಪ ನಮ್ಮ ಒರಟಾಗಿ ನಮ್ಮ ಆಡು ಭಾಷೆಯಲ್ಲಿ ಹೇಳದಾದ್ರೆ, ವಿದ್ಯೆಯಿಂದ ಕಲಿಬೇಕು, ಕೆಲವೊಂದು ನೋಡಿ ಕಲಿಬೇಕು, ಕೆಲವೊಂದು ಮಾಡಿ ಕಲಿಬೇಕು, ಒಂದು ಕೇಳಿ ಕಲಿಬೇಕು, ಅವರೆಲ್ಲ ಹೇಳಿದ್ದಾರೆ, ಅದನ್ನ ಕೇಳಿ ಕಲಿಬೇಕು. ನಾವು ಹೋಗ್ಬಾರ್ದು ಮಸೀದಿಗೆ, ಮನೆಯಲ್ಲೇ ಇರಿ, ಮನೆಯಲ್ಲೇ ಮಾಡಿ ನಮಸ್ಕಾರ ಪೂಜೆ ಪುನಸ್ಕಾರಗಳೆಲ್ಲ ಅಂತಂದಾಗ ಕೇಳಬೇಕು. ನಮ್ಮ ಒಳಿತಿಗಾಗಿ ಹೇಳ್ತಾರೆ ಜನ. ನೋಡಿ ಎಷ್ಟು ಒಳ್ಳೆ ಸಂದೇಶ. ಕಾಗಿದು ಒಂದು ಮಾತ್ರ ನೋಡಿ, ಕೋಲಾಟ ಡ್ಯಾನ್ಸ್ ಕಾವಿ ಎಷ್ಟು ಕಡೆಗಣಿಸಿದ್ದಾರೆ ಜನ, ನನಗೆ ಬೇಸರ ಆಗ್ತದೆ. ಕಾವಿ ಕೋಲಾಟ ಆಡಿ ಡ್ಯಾನ್ಸ್ ಮಾಡೋರು ಕಾವಿ ಬಟ್ಟೆ ತಲೆಗೆ ಕಟ್ಕೊಂತಾರೆ, ಎಲ್ಲ ಕಡೆ ಕಾವಿ ಬಟ್ಟೆ. ಕಾವಿ ಬಟ್ಟೆ ಹಾಕೊಳ್ಳೋರು ಫುಲ್ ಮದುವೆ ಆದವರು ಫುಲ್ ಕಾವಿ ಬಟ್ಟೆ ಹಾಕಬಾರ್ದು. ಪುರಂದಾಸರಿಗೆ 4 ಮಕ್ಕಳು, ಅವರು ಮದುವೆ ಆಗಿ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡೇ ಸನ್ಯಾಸಿ ತಗೊಂಡ್ರು. ಹೌದು, ಅವರು ಇದು ಪಂಚೆ ಬಿಳೆದ್ ಹಾಕಿ
ತಲೆಗೆ ಮುಂಡ ಅದು ಪೇಟನ ಕಾದಿ ಕಟ್ಟಿದ್ರು. ಅದರಲ್ಲಿ ಗೊತ್ತಾಗ್ತದೆ ಅರ್ಧ ಕಾದಿ ಅರ್ಧ ಬಿಳಿದಾದ್ರೆ ಇವ್ರು ಮದುವೆ ಆಗಿದ್ದಾರೆ ಅಂತ. ಹೌದು, ಅದು ಎಲ್ಲ ಬಾಲ ಸನ್ಯಾಸಿಗಳು ಆದವರು ಮಾತ್ರ ಫುಲ್ ಕಾದಿ ಹಾಕ್ಬೇಕು, ಮದುವೆ ಆಗಿರಲ್ಲ ಅವ್ರದ್ದು. ಹೌದು, ಇವ್ರು ಇವ್ ಏನೆಲ್ಲ ಯಾರ್ಯಾರು ಸಿಕ್ಕಿದ್ದವರೆಲ್ಲ ಬೀದಿಲೆಲ್ಲ ಇದ್ದವರೆಲ್ಲ ಹಾಕ್ತಾರೆ. ಮತ್ತೆ ಏನಾದ್ರು ಫಂಕ್ಷನ್ ಆದಾಗ ಬಾಸುಗಳು ತಳಿರು ತೋರಣಗಳೆಲ್ಲ ಕಾದಿಲಿ ಕಟ್ತಾರೆ, ಅದು ಅಡಿಲಿ ಬಿದ್ದು ಹಾಳಾಗ್ತದೆ. ಸೂರ್ಯದೇವರು ಬಣ್ಣ ಕಾವ್ಯ ಅಲ್ವಾ, ಅಂದ್ರೆ ಅದನ್ನ ಹತ್ರ ಕಾವ್ಯ ಇರುತ್ತೆ. ಅದೇ ರೆಡ್ ಆರೆಂಜ್ ವಿಬ್ ಗಯಾರ್ ಅಂತಿದೆಯಲ್ಲ, ವೈಲೆಟ್ ಬರೋವರೆಗೂ ದೂರ ಹೋಗ್ತಾ ಇರುತ್ತೆ ಬಣ್ಣ. ಅಂದ್ರೆ ಸೂರ್ಯನ ಹತ್ರ ಅದು, ಅಥವಾ ಒಂದೇ ಚಕ್ರದಲ್ಲಿ ತಿರುಗ್ತಾ ಇದ್ದಾನೆ ಅಂದ್ರೆ ನಿಂತರೆ ಬಿದ್ದೋಗುತ್ತೆ ಒಂದ್ ಚಕ್ರ. ಹೌದು, ಹೌದು, ನಿಲ್ಲಬಾರದು ಅಂತ. ಅಂತ ಪವಿತ್ರ ಬಣ್ಣ ಕಾವಿ, ಅದನ್ನ ಧರಿಸಲು ಆತನಷ್ಟೇ ಯೋಗ್ಯತೆ ಬೇಕು. ಒಂದು ಚಕ್ರದ ಮಟ್ಟಿ ಓಡಿಸುವಷ್ಟು, ಸದಾ ನಿಲ್ಲದೆ ಓಡಿಸುವಷ್ಟು ಶಕ್ತಿ ಬೇಕು, ಶಕ್ತಿ ಬೇಕು. ಹಾಗಿದ್ರು ನೋಡಿ ಅವರು, ಇವಾಗ ನಮ್ಮ ಸಿದ್ಧಗಂಗಾ ಮಠಾಧೀಶರಾಗ್ಲಿ ಇವರೆಲ್ಲ ನೋಡಿ, ಅವರು ಅದು ನಾನ್ ಸ್ಟಾಪ್ ಆಗಿ ಅನ್ನದಾನಗಳು ಎಲ್ಲ ಮಾಡಿ ಹಾಗೆ ಬದುಕಿದ್ರು ನೋಡಿ ಕೆಲವರೆಲ್ಲ. ಹೌದು, ಶಂಕರರು ಕಡಿಮೆ ಬದುಕಿದ್ರು 32, ಹಂಗೆ ಬದುಕಿದ್ರು ನೋಡಿ. ವಿವೇಕಾನಂದರು 38, ಹಂಗೆ ಬದುಕಿದ್ರು ನೋಡಿ. ಲಕ್ಷ್ಮಿ ಬೆಳಜಾಣೆ, ಪದ್ಯ ತುಂಬಾ ಚೆಂದಾಗಿದೆ. ಲಕ್ಷ್ಮಿ ತುಂಬಾ ಜಾಣೆ ಕಣ. ಹೌದು, ಜಾಣೆ ತುಂಬಾ ಚೆನ್ನ, ತುಂಬಾ ಚೆನ್ನ. ಅಯ್ಯಪ್ಪ ಎಷ್ಟು ಒಳ್ಳೆ ಹಾಡು ಅಪ್ಪ, ನಿಜವಾಗ್ಲು ನನಗೆ ನನಗೆ ನಾನು ಭರತನಾಟ್ಯದಲ್ಲಿ ವಿದ್ವತ್ ಮಾಡಿದ್ದೇನೆ ಗುರುಜಿ. ಹೌದೌದು, ನಿಮ್ಮಲ್ಲಿ ಗೊತ್ತಾಗತ್ತೆ. ಮತ್ತೆ ನಿಮ್ ಪವಿತ್ರ ಅವರತ್ರ ಯಾವಾಗ್ಲೂ ಹೇಳ್ತಾನೆ, ತಂದೆ ತಾಯಿಗಳ ಥರ್ಮಾಮೀಟರ್ ಮಕ್ಕಳು ಅಂತ. ಇವತ್ತು ನಿಮ್ಮಿಬ್ರು ಮಕ್ಕಳು ಸುಖವಾಗಿದ್ದಾರೆ ಅಂದ್ರೆ ಅದಕ್ಕೆ ತಂದೆ ತಾಯಿಗಳಾದ ನೀವೇ, ನಿಮ್ಮ ಪುಣ್ಯನೇ ಕಾರಣ ಅಲ್ವಾ? ಹೌದು ಹೌದು ಹೌದು, ನಿಮಗೆ ಬರದೇ ಇರೋ ವಿದ್ಯೆನೇ ಇಲ್ಲ ಗೊತ್ತಾ ನಿಮ್ಗೆ. ಇನ್ನೊಂದು ನಿಜ ಹೇಳ, ಯು ಆರ್ ಎ ಗುಡ್ ಆರ್ಟಿಸ್ಟ್. ನೀವ್ ಯಾರು ಅಂತ ಗೊತ್ತಿಲ್ಲ ಅವರತ್ರ. ಬರವಣಿಗೆ ಇಂದ ಹಿಡಿದು ಓದು, ವಿದ್ಯೆ, ಮತ್ತೆ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ಸಂಸ್ಕೃತ, ಮತ್ತೆ ಫಿಲಾಸಫಿ, ಸೂಫಿ ಸಿದ್ಧಾಂತ, ಮತ್ತೆ ಕುರಾನ್, ಹದೀಸು, ಮತ್ತೆ ಮಹಾಭಾರತ, ರಾಮಾಯಣ, ಹೀಗೆ 64 ವಿದ್ಯೆಗಳಲ್ಲೂ ಪರಿಣಿತಿ ಪಡೆದು ಭೂಮಿಗೆ ಹಣೆ ಹಚ್ಚಿ ಬದುಕ್ತಾ ಇರುವಂತ ವ್ಯಕ್ತಿ ನೀವು. ತಂದೆ ನಾನು ಟೀಚರ್ ಟ್ರೈನಿಂಗ್ ಬೆಂಗಳೂರಿಗೆ ಬಂದಾಗ ಅವಾಗ ಫೋನ್ ಎಲ್ಲ ಇರ್ಲಿಲ್ಲ, ಲ್ಯಾಂಡ್ಲೈನ್ ಇಂದ ಒಂದು ಲೆಟರ್ ಬರ್ತಿದ್ದೆ ನಾನು, ಕನ್ನಡ ಏನೋ ತಪ್ಪಾಗಿದೆ. ಮತ್ತೆ ಮರಳಿ ಮನೆಗೆ ಹೋದಾಗ ನನ್ಗೆ ನಿನ್ಗೆ ದೇವರು ಸಾವು ಕೊಟ್ಟಿಲ್ವಾ ಅಂದ್ರು. ಯಾಕೆ ನೀನು ಭೂಮಿಗೆ ಭಾರವಾಗಿದ್ದೀಯಾ, ಯಾಕೆ ಅಂದೆ. ಕನ್ನಡನ ಕೊನೆ ಮಾಡಿಕೆ ಹುಟ್ಟಿದ್ಯಾ ನೀನು ಅಂದ್ರು. ಅಷ್ಟು ಹಲೆ ಅವ್ರು ನನ್ನ ತಂದೆ ಅಕ್ಷರಗಳು ಬರೀ ನನಗೆ ಓದಕ್ಕಾಗ್ತಿರಲಿಲ್ಲ, ಸೇರಿಸಿ ಎಲ್ಲಿ ಒಂದು ಪೆನ್ ಇಟ್ಟರೆ ಎತ್ತಿರ್ಲಿಲ್ಲ, ಅವ್ರು ಹಾಗೆ ಬರ್ಕೊಂಡು ಹೋಗ್ತಿದ್ರು. ನಿಮ್ಗೆ ಜೈನ್ ಫಿಲಾಸಫಿ ಗೊತ್ತು, 24 ತೀರ್ಥಂಕರ ಗೊತ್ತು, ಮತ್ತೆ ಪಾರ್ಸಿ ಬಗ್ಗೆ ಓದ್ಕೊಂಡಿದ್ರಿ, ಹಿಸ್ಟ್ರಿ ಬಗ್ಗೆ ಓದ್ಕೊಂಡಿದ್ರಿ, ಯಾವ್ದಾದ್ರು ನಿಮ್ಮ ಸ್ಕೂಲ್ ಅಲ್ಲಿ ಯಾವ್ದಾದ್ರು ಟೀಚರ್ ಆಬ್ಸೆಂಟ್ ಆದ್ರೆ ಇದು ನಮ್ ಸೋಶಿಯಲ್ ಸ್ಟಡೀಸ್ ನೀವ ತಗೋತಿದ್ರಿ, ಕನ್ನಡ ಇಂಗ್ಲಿಶು ಏನಪ್ಪಿ ನೀವು, ಎಂಥ ಟೀಚರ್ ಅಪ್ಪ ನೀವು. ಅದಲ್ಲದೆ ಮ್ಯೂಸಿಕ್, ಹಾಡು, ಭರತನಾಟ್ಯ, ಏನು ಆಮೇಲೆ ಡ್ರಾಮಾ ಇನ್ ಎಮ್ಇ ಅಂತ ಇದೆ ಬೆಂಗಳೂರು ಯೂನಿವರ್ಸಿಟಿ, ಅಲ್ಲಿ ಪಾಠ ಮಾಡಕ್ ಮಕ್ಕಳಿಗೆ ಡ್ರಾಮಾಗಳು ಮಾಡಿಸಿದ್ದು, ಸರಸ್ವತಿ ಪೂಜೆ ಮಾಡಿಸ್ತಾ ಇದ್ರಿ, ಹುಚ್ಚರು ನಿಮ್ಮ ನಿಮ್ ಮಕ್ಕಳೆಲ್ಲ ನಿಮ್ ಬಗ್ಗೆ. ಈ ವರ್ಷ ಬೆಂಗಳೂರಲ್ಲಿ ರಾಯಿಗುಡ್ಡ ಅಂತ ಇದೆ, ಆ ರಾಯಿಗುಡ್ಡ ಹನುಮಂತನ ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಗಣಪತಿನ ಸಂಸ್ಕಾರವಂತನಾಗಿ ಮಕ್ಕಳು ಸಂಸ್ಕಾರ ಮುಕ್ತವಾಗಿ ಆ ಗೊಂಬೆ ಗಣಪತಿಯ ಗೊಂಬೆ ಮಾಡ್ಬೇಕು ನೀವು ಕಲಿಸ್ಕೊಡಿ ಅಂತ ಕರೆದ್ರು ನನ್ನನ್ನ. ಹೋಗಿದ್ದೆ, ಹೋದಾಗ ನಾನು ಟೀ ಹಾಕಿದ್ದೆ, ಮತ್ತೆ ಜುಬ್ಬಾ ಪೈಜಾಮಾ ಹಾಕಿದ್ದೆ, ಮತ್ತೆ ನಮ್ಮ ಮಸೀದಿಯವರು ಎಲ್ಲ ಮುಸ್ಲಿಮ್ಸ್ ಹಾಕ್ತಾರಲ್ಲ ಟವಲ್ಲು, ಅದು ಹಾಕಿದ್ದೆ. ಯಾಕಂದ್ರೆ ಮುಸ್ಲಿಮ್ಸ್ ಅಂತ ಗೊತ್ತಾಗ್ಬೇಕು ಗಣಪತಿ ಮಾಡುವಾಗ ಹೇಗೆ ಸಂಕಲ್ಪ ಮಾಡ್ಕೋಬೇಕು, ಹಾಗೆಯೇ ಮಾಡಿದ್ರು ಗಣಪತಿನ ಸಂಕಲ್ಪ ಮಾಡ್ಕೊಂಡು ಮಾಡ್ಬೇಕು ಅಂತ. ಮಕ್ಕಳಿಗೆ ಸುಮಾರು 300 ಜನ ಮಕ್ಕಳು ಬಂದಿದ್ರು ಗುರುಜಿ, ಅವರು ಪೇರೆಂಟ್ ದೊಡ್ಡ ತಂದೆ ತಾಯಿಗಳೆಲ್ಲ ಕುರ್ಸ್ಕೊಂಡು ಮಾಡಿದ್ರು, ಸಂಕಲ್ಪ ಮಾಡಿ ಬಣ್ಣದ ಗೊಂಬೆ ತಗೋಬೇಡಿ, ಬಣ್ಣ ಹಾಕಿದ್ದನ್ನ ತಗೋಬೇಡಿ, ಅದೆಲ್ಲ ಹೇಳಿದೆ ಅವರಿಗೆ. ಅಷ್ಟೇ ಅಲ್ಲ, ನಿಮಗೆ ಜಕಾತ್, ಪಿತೃ, ಮತ್ತೆ ರೋಜಾ, ನಮಾಜ್, ಮತ್ತೆ ಹಜ್, ಇವೆಲ್ಲದರಲ್ಲೂ ಆಸಕ್ತಿ ಇದೆ. ನಿಮ್ಗೆ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ ಹೇಳಿ. ಇದು ಸಂತನಾದ ನಿಜವಾದ ಸಂತನ ಲಕ್ಷಣಗಳಿದೆ ಗೌಸ್ ನಿಮ್ಮಲ್ಲಿ. ಹೋಗಿಲ್ಲ ಗುರುಜಿ, ಅದೇ ಹಜ್ ಒಂದು ಬಿಟ್ಟು ಅದಕ್ಕೆ ಕೊನೆಯಲ್ಲಿ ಹಜ್ ಹೇಳಿದೆ, ಹಜ್ ಕೂಡ ಆಗುತ್ತೆ. ಬಟ್ ನಿಮಗೆ ದೇವರು ಏನು ಕಡಿಮೆ ಮಾಡೋದಿಲ್ಲ, ಎಲ್ಲ ಧರ್ಮಗಳಿಗೂ ಯಾರು ಗೌರವಿಸುತ್ತಾರೋ
ಅವರು ನಿಜವಾದ ಧಾರ್ಮಿಕ. ಎಂಥ ಮಾತು. ಇವಾಗ ಇವೆಲ್ಲ ನೋಡಿ ಎಷ್ಟು ದಾನ ಧರ್ಮಗಳು. ಫಿತ್ರ್ಗಿಂತ ಜಾಸ್ತಿ ದಾನ ಮಾಡಿದ್ಯಪ್ಪಿ, ಜಕಾತ್ಗಿಂತ ಜಾಸ್ತಿ ದಾನ ಮಾಡಿದ್ಯಪ್ಪಿ ನಿನ್ ಜೀವನದಲ್ಲಿ. ವಿದ್ಯಾದಾನ ಗುರುಜಿ ರಿಯಲಿ ಮಾಡಿದ್ದೀನಿ ಗುರುಜಿ. ಯಾರೋ ರಿಲೇಷನ್ ಮನೆಗೆ ಹೋಗಿದ್ದೆ, ಅವ್ರ ಮನೆಯಲ್ಲಿ ಯಾರು ಮಗ ಹೇಳ್ದ ನನ್ಗೆ, ಎಲ್ಲರಿಗೂ ಊಟ ಕೊಟ್ಟು ನಾನು ತಿಂತಾ ಇದ್ದೆ. ಜೀವನದಲ್ಲಿ ನೀನು ತಿಂದಿನ ಸ್ವಲ್ಪ ಹಾಕಿ ಅವನ್ಗೆ ಸ್ವಲ್ಪ ಅಂತ ಅಂದ ಅವ್ರ ಮಗ. ಅಲ್ಲಿ ಅದತ್ತು ಪ್ರಾಣ ಅನ್ನ ಪ್ರಬ್ರಹ್ಮ, ಬ್ರಹ್ಮ ಅನ್ನ ಪರಬ್ರಹ್ಮ. ಅನ್ನ ಪ್ರಸಾದ ಕೊಡುವಾಗ ಈ ತರ ಮಾತು ಅನ್ಬಿಟ್ನಲ್ಲ ಅಂತ ನನಗೆ ತುಂಬಾ ನೋವಾಯ್ತು ಗುರುಜಿ. ಮತ್ತೆ ಅವ್ರ ಮನೆಗೆ ಹೋಗೋದಿಲ್ಲ ನಾನು. ಉರ್ದುಲಿ ಹೇಳ್ದ, ಜಿಂದಗಿನ ಖಾಯಾಯ ನೈತು ಥೋಡ ದಾಲೋಸ್ಕು ಬೋಲ. ಅಯ್ಯೋ ಅಯ್ಯಪ್ಪ ಎಂತ ಮಾತು. ಹಗ್ಗಿಸ ಹಂಗಿನ ಮನೆಗೆ ತುತ್ತಾಗಿ ಅನ್ನಕ್ಕೆ ಹೋಗಿದ್ದೆ ನಾನು. ಪಾ ತಂದೆ ಏನ್ ಪಾಪ ಮಾಡಿದ್ದೆ ಅನ್ನೋ ಈ ಮಾತನ್ನ ಅನ್ನಿಸ್ತು. ದೇವ್ರೇ ನಿಮ್ಮಂಥವ್ರನ್ನ ಪರೀಕ್ಷೆ ಮಾಡಿ ಹದ ಮಾಡ್ಲು. ಈ ಶಿಲ್ಪಿ ಹೆಂಗೆ ಬಂಡೆನ ಕೆತ್ತಿ ಅನ್ವಾಂಟೆಡ್ ತೆಗಿತಾರೋ ಹಂಗೆ ನಿಮ್ಮೆಲ್ಲರ ಮನಸ್ಸು ನೋಯಿಸಿ ಇನ್ನಷ್ಟು ಶುದ್ಧ ಮಾಡಕ್ಕೆ ದೇವ್ರು ಮಾಡೋ ಪ್ರಯತ್ನಗಳು. ಅದು ದೇವ್ರೇ ಆ ಕ್ಷಣದಲ್ಲಿ ಆ ಹುಡುಗನ ಬಾಯಲ್ಲಿ ಹೋಗಿ ನುಡಿದು ನಿಮ್ಮನ್ನ ಶುದ್ಧ ಮಾಡ್ಕೊಂಡ. ಅವನು ಉಳಿ ಆದ ಅಷ್ಟೇ, ಅವನು ಉಳಿ ಸುತ್ತಿಗೆ ಆದ. ನೀವು ಆ ವ್ಯಕ್ತಿ ಒಳಗಡೆ ಹೊಡೆದಿರೋದು ದೇವ್ರು, ನೀವು ಶಿಲ್ಪು ಆದ್ರಿ. ತುಂಬಾ ಸಂತೋಷ ಆಯ್ತು. ನಿಮ್ಗೆ ಪುಸ್ತಕ ಕರೋನಾ ನಿಂತ ತಕ್ಷಣ ಎಲ್ಲ ಕರ್ಣ ಆಗ್ಲಿ ಗುರುಜಿ, ಕರ್ಣ ಆಗ್ಲಿ ಗುರುಜಿ. ಕರ್ಣದಲ್ಲಿ ಎಲ್ಲಾರು ತತ್ತರ್ಸ್ ಹೋಗಿದ್ದಾರೆ ಗುರುಜಿ. ಹೌದಪ್ಪ, ಹೋಗಿದ್ದಾರೆ. ಅದಕ್ಕೆ ಏನಪ್ಪ ಈ ಕರೋನಾ ಟೈಮ್ ಅಲ್ಲಿ ಜೂಜ್ ಎಲ್ಲ ಆಡಿಸ್ಬಾರ್ದು ಅಂತ ಶುರು ಮಾಡಿದ್ರೆ ಇದನ್ನ ದೊಡ್ಡ ವಿಚಾರ ಮಾಡ್ಬಿಟ್ರಲ್ಲ ಸಮಾಜಕ್ಕೆ. ಈ ಪಾಪ ಬಸವಣ್ಣವ್ರು ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ಅನ್ಸ್ಬಿಡುತ್ತೆ ನಂಗೆ. ಸುಧಾರಣೆ ಮಾಡಕ್ ಹೋಗೋದೆ ದೊಡ್ಡ ಕಷ್ಟ. ಬಸವಣ್ಣವರು ನೀರಲ್ಲಿ ಮುಳುಗಿವರೆಗೂ ಬಿಡ್ಲಿಲ್ಲ ಜನ. ಅದು ಜಲಸಮಾಧಿ ಆಗುತ್ತೆ ಬಸವಣ್ಣ ಸಮಾಧಿ. ಅದಕ್ಕೆ ಹೌದು ಜಲಸಮಾಧಿ ಅಂತ ಅನ್ಬೇಕು. ಹೋಗೋಕ್ ಮುಂಚೆ ಪಾಪ ಅವ್ರಿಗೆ ಸ್ವಲ್ಪ ಘಾಸಿ ಮಾಡಿದ್ರು, ಶರೀರಕ್ಕೆ ತೊಂದರೆ ಮಾಡಿದ್ರು. ಮತ್ತೆ ವಲ್ಲಭಾಚಾರ್ಯರು ಜಲಸಮಾಧಿ ಆದ್ರು, ಶ್ರೀರಾಮಚಂದ್ರ ಕೂಡ ಸರಿಯೂ ನದಿಯಲ್ಲಿ ಜಲಸಮಾಧಿ ಆಗಿದ್ದೆ ಅಲ್ವಾ. ಹೌದು ಹೌದು, ಲಕ್ಷ್ಮಣನು ಹೌದು ಜಲಸಮಾಧಿ. ಹಾಗೆ ಜಲಸಮಾಧಿ ತುಂಬಾ ಪವಿತ್ರ. ಹೌದು. ಆಮೇಲೆ ಬುದ್ಧನಿಗೂ ಕಲ್ಲಲ್ಲಿ ಹೊಡೆದ್ರು, ಕಲ್ಲಲ್ಲಿ ಹೊಡೆದ್ರು. ತುಂಬಾ ಸುಧಾರಣೆ ಮಾಡಕ್ ಹೋಗ್ಬೇಕು ಅಂದ್ರೆ ನಿಮ್ಮ ತೂಕ ನಿಮ್ಗೆ ನಿಮ್ಗಿದ್ದೇ ಇದೆ. ಹೌದು ಹೌದು, ಆತರ ತಂದೆ ತಾಯಿಗಳ ಸಂಸ್ಕಾರಗಳ ಆಗ್ಬೇಕು, ಆದ್ರೇನೆ ನೆಟ್ಗಾಗದು. ಇಲ್ಲದ್ರೆ ಆಗಲ್ಲ. ತಂದೆ ತಾಯಿ ನೆಟ್ಗಿಲ್ದ್ರಿಂದಲೇ ಇಂಥದೇ ಮಕ್ಕಳು ಹುಟ್ಟದು. ಬೇರೆಯವರಿಗೆ ಬೈಯೋದಕ್ಕೆ ಆ ವಿದ್ಯಾಸಾಗರ ಏಕವಚನದಲ್ಲಿ ಮಾತಾಡ್ದ ನಿಮ್ಮನ್ನ. ಇರ್ಲಿ, ಇನ್ನು ಮಾತಾಡಿದಾನೆ, ಆ ವಿಡಿಯೋಗಳು ಹಾಕಿಲ್ಲ. ಯಾಕಂದ್ರೆ ಜನ ಸಹಿಸ್ಕೊಳಕ್ ಆಗಲ್ಲ ಅಂತ. ಇನ್ನು ಮೊನ್ನೆ ಕೂಡ ಮಾತಾಡ್ದ, ಮತ್ತೆ ಸೀದಾ ಬೆದರಿಕೆನೆ ಹಾಕ್ಬಿಟ್ಟ. ಇರ್ಲಿ, ಅದು ಹಾಗೆ ಇದೆ, ಟೈಮ್ ಬಳಸ್ಕೋತಾರೆ. ಅವನು ಅವನು ಇದು ಜೀವನ ಒಳ್ಳೆ ಮನುಷ್ಯನಾಗಿ ಬಾಳಲ್ಲ, ಜನಗಳಿಗೆ ನಿಷ್ಠುರ ನಿಷ್ಠುರವಾಗಿ ಕಾಣ್ತಾರೆ ಜನ ಎಲ್ಲ ಅವನಿಗೆ ಕೊನೆಗೆ ಮಾಡಿದ್ದು. ಪರಿವರ್ತನೆ ಆದ್ರೆ ಅಹೋರಾತ್ರ ಡೋರ್ಸ್ ಓಪನ್ ಆಗೇ ಇದೆ. ಯಾರು ಇಷ್ಟೇ ಕೊಲೆ ಬೆದರಿಕೆ ಆದವರು ಕೂಡ ನಾವು ಪರಿವರ್ತನೆ ಆಗಿದೀವಿ ಅಂತ ಸಮಾಜದ ಮುಂದೆ ಅಹೋರಾತ್ರ ಮುಂದೆ ಹೇಳೋದ್ ಬೇಡ, ಜನಗಳ ಹೇಳಿದ್ರು. ಯಾರೇ ಆಗ್ಲಿ, ಇನ್ಕ್ಲೂಡಿಂಗ್ ಎವ್ರಿಬಡಿ, ಇವರೆಲ್ಲರಿಗೂ ಕ್ಷಮೆ ಇದೆ, ಎಲ್ಲರಿಗೂ ಕ್ಷಮೆ ಇದೆ. ಜನಗಳ ಮುಂದೆ ಹೇಳಿ, ಪೂರಾ ಪ್ರಪಂಚದ ಮುಂದೆ ನಾನು ಬದಲಾಗಿದ್ದೇನೆ, ನನ್ನನ್ನು ಕ್ಷಮಿಸಿ ಅಂತ. ಇಲ್ಲ, ಇವ್ರ ಬದಲಾವಣೆ ಆದ್ರೆ ಈಗಲೂ ಇವ್ರಿಗೆ ಆಸ್ಪದ ಇದೆ. ಯಾಕಂದ್ರೆ ದೇವ್ರು ಎಂತ ಎಂತವ್ರನ್ನೋ ಕ್ಷಮಿಸಿದಾರಂತೆ ಇವ್ರು ಯಾರು. ಆದ್ರೆ ಇವರು ಇನ್ನೂ ಜಾಸ್ತಿ ಮಾಡ್ತಾ ಇದಾರೆ. ಮಾಡ್ಲಿ. ಮಂಗಳೂರಿನೊಂದು ಹುಡುಗ ಹೇಳ್ದ ನಿಮಗೆ, ಅಪರಾತ್ರ ಒಬ್ಬನೇ ಒಬ್ಬನೇ ಅಂತ. ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈ ಋಷಿಗಳ ಅವರೆಲ್ಲ ನಿಮ್ ತರನೇ ಒಬ್ಬಂಟಿಗ್ರೆ, ಜಗತ್ತೇ ಪಾದ ಪೂಜೆ ಮಾಡುವಷ್ಟು ಶ್ರೇಷ್ಠವಾದ್ರು ಅವರು, ಉನ್ನತ ಸ್ಥಾನದಲ್ಲಿದ್ದಾರೆ ಎಲ್ಲರೂ. ಮೊದಲನೇದಾಗಿ ನೀವು ಅತ್ರಿ ಮಹರ್ಷಿಗಳು, ನೆಕ್ಸ್ಟ್ ಜಮದಗ್ನಿ ಮಹರ್ಷಿಗಳು, ಗೌತಮ ಮಹರ್ಷಿಗಳು, ಭಾರದ್ವಾಜ ಮಹರ್ಷಿಗಳು, ಕಾಶ್ಯಪ ಮಹರ್ಷಿಗಳು, ವಸಿಷ್ಠ ಮಹರ್ಷಿಗಳು, ಅಗಸ್ತ್ಯ ಮಹರ್ಷಿಗಳು, ಭೃಗು ಮಹರ್ಷಿಗಳು, ದುರ್ವಾಸ ಮಹರ್ಷಿಗಳು, ಋಷಿಶೃಂಗ ಮಹರ್ಷಿಗಳು, ಕಪಿಲ ಮಹರ್ಷಿಗಳು, ಪರಾಶರ ಮಹರ್ಷಿಗಳು, ಮಾರ್ಕಾಂಡೇಯ ಮಹರ್ಷಿಗಳು, ದದೀಚಿ ಮಹರ್ಷಿಗಳು, ಕಣ್ವ ಮಹರ್ಷಿಗಳು, ಯಾಜ್ಞವಲ್ಕ ಮಹರ್ಷಿಗಳು, ವೇದವ್ಯಾಸರು, ಸತ್ಯಕಾಮ, ಜಾಬಾಲಿ ಮಹರ್ಷಿಗಳು, ಚವನ ಮಹರ್ಷಿಗಳು, ಕಚ ಮಹರ್ಷಿಗಳು, ಪುಲಸ್ತ್ಯ ಮಹರ್ಷಿಗಳು, ನಚಿಕೇತ ಮಹರ್ಷಿಗಳು, ವಿಶ್ವಾಮಿತ್ರ ಮಹರ್ಷಿಗಳು, ಕೌಶಿಕ ಮಹರ್ಷಿಗಳು, ಉಚತ್ಯ ಮಹರ್ಷಿಗಳು,
ಜರತ್ಕಾರು ಮಹರ್ಷಿಗಳು, ಅಂಗೀರಸ ಮಹರ್ಷಿಗಳು, ದೀರ್ಘ ತಮಸ ಮಹರ್ಷಿಗಳು, ಸಾಂದೀಪನಿ ಮಹರ್ಷಿಗಳು, ಸೌಭರಿ ಮಹರ್ಷಿಗಳು, ಗರ್ಗ ಮಹರ್ಷಿಗಳು, ಮೈತ್ರೇಯ ಮಹರ್ಷಿಗಳು, ಮಾತಂಗ ಮಹರ್ಷಿಗಳು, ವಾಲಕಿಲ್ಯ ಮಹರ್ಷಿಗಳು, ಋತುವಾಚರ ಮಹರ್ಷಿಗಳು, ಶಾಕಲ್ಯ ಮಹರ್ಷಿಗಳು, ಶಾಂಡಿಲ್ಯ ಮಹರ್ಷಿಗಳು, ಶುನಶೇಪ ಮಹರ್ಷಿಗಳು, ಜೈಮಿನಿ ಮಹರ್ಷಿಗಳು, ಶರಭಂಗ ಮಹರ್ಷಿಗಳು, ಕೌತ್ಸ ಮಹರ್ಷಿಗಳು, ಲೋಮಶ ಮಹರ್ಷಿಗಳು, ಗೌರಮುಖ ಮಹರ್ಷಿಗಳು, ಚೂಲಿ ಮಹರ್ಷಿಗಳು, ತೂಲಶಿರ ಮಹರ್ಷಿಗಳು, ಜೈಗೀವಶ್ಯ ಮಹರ್ಷಿಗಳು, ಶಾಲಂಕಾಯನ ಮಹರ್ಷಿಗಳು, ಶುಕ ಮಹರ್ಷಿಗಳು, ಶ್ವೇತಕೇತು ಮಹರ್ಷಿಗಳು, ಮಾಂಡಕರ್ಣಿ ಮಾಂಡವ್ಯ ಮಹರ್ಷಿಗಳು ಅಂತ 50 ಜನರ ಹೆಸರು. ಹೌದು ಗುರುಜಿ, ಅವರೆಲ್ಲ ನಿಮ್ಮ ಹಾಗೆ ಒಂಟಿ, ಒಬ್ಬರೇ ಗುಂಪು ಕಟ್ಕೊಂಡಿರಲಿಲ್ಲ, ಜಗತ್ತೇ ಪೂಜಿಸ್ತಾ ಇದೆ ಅವ್ರಿಗೆ. ಹಾಗೆ ನೀವು ಒಬ್ಬರು 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 ಅಂತ ಎಲ್ಲರಿಗೂ ಅಂತಾರೆ. ಯಾರೋ ಒಬ್ರು ಹೇಳಿದ್ರು ನಿಮ್ಗೆ, ನೀವು ಒಬ್ಬಂಟಿಗ ಅಂತ ಹೇಳಿದಲ್ಲ ಅಂತ. ಒಬ್ಬಂಟಿಗರಲ್ಲ, ನಿಮ್ಮ ಜೊತೆಗೆ ದೇವರಿದ್ದಾನೆ. ಇಲ್ಲ, ಒಬ್ಬಂಟಿಗರಂದ್ರೆ ಪಾಪ ಅವರೆಲ್ಲ ಇನ್ನು ಸಂಸಾರದಲ್ಲಿದ್ದಾರೆ, ಸಾಲಗಳಿದೆ, ಅನೇಕ ತೊಂದರೆಗಳಿದೆ. ಅವ್ರನ್ನೆಲ್ಲ ನಾನು ಈ ಒಂದು ಹೋರಾಟಕ್ಕೆ ಕರ್ಕೊಂಡು ಮನೆಯವ್ರಿಗೆ ತೊಂದರೆ ಮಾಡ್ಕೊಳ್ಳೋದು ಬೇಡ, ಇದೊಂದು ಸೂಜಿ ಹೋಗೋ ಕೆಲಸ, ಒಬ್ಬನೇ ಮಾಡೋಣ ಅಂತ ಮಾಡಿದ್ದು. ದೇವ್ರ ಬಲ ಇದೆ, ದೇವ್ರ ಬಲ ಇದೆ. ಎಲ್ಲ ಪ್ರತಿಯೊಬ್ಬರು ಒಳ್ಳೆಯವ್ರಿಗೂ ಮತ್ತೆ ಕೆಟ್ಟವ್ರಿಗೆ ದೇವ್ರ ಬಲ ಆಗ್ತಾನೆ. ಆ ಕೊನೆಗೆ ಮುಗ್ದಾರ ಹಾಕ್ತಾನೆ ಕೆಟ್ಟವ್ರಿಗೆ. ಹೌದು, ಬಿಡಲ್ಲ ಅವನು ದೇವ್ರು, ಯಾರಿಗೂ ಬಿಡಲ್ಲ. ಹೌದೌದು, ಮಾಡಿದ್ದು ಉಣ್ಣಮಾರಾಯ ಅಂತ ಅವ್ರು ಮಾಡಿದ ಪಾಪ ಅವ್ರಿಗೆ ಇಟ್ಟಿರ್ತಾನೆ. ನೀವು ಗುರುಜಿ ಅಂತ ಅನ್ಬೇಡಿ ಅನ್ಬೇಡಿ ಅಂತಾರಲ್ಲ, ಗುರುವಿನಲ್ಲಿ ಎಷ್ಟು ಬಲ ಇದೆ. ಗುರುವಿಲ್ಲಿಂದಲೇ ಎಲ್ಲವೂ, ಮಾತಾ ಪಿತಾ ಗುರು ದೈವಂ, ತಂದೆ ತಾಯಿ ಗುರು ದೇವರು ದೇವ್ ಸಮಾನ ಅಂತ ಹೇಳಿದ್ದಾರೆ. ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ. ನಿಜವಾಗ್ಲೂ ಗುರುಜಿ ದೇವರು ದೊಡ್ಡವನು. ಬಂದು ಬೆಂಗಳೂರು ಬಂದಾಗ ನಿಮ್ಮ ಆಶೀರ್ವಾದ ತಗೋಬೇಕು, ಒಳ್ಳೇದಾಗ್ಲಿ. ಅಯ್ಯೋ ಗುರುಜಿ, ಬೇಡ 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 ಬೇಡ. ಅಯ್ಯೋ ನನ್ನ ನಿಜವಾಗ್ಲೂ ಎಲ್ಲಾರ ಹತ್ರ ಬಯಸ್ಕೊಂಡು ನಾನು. ತುಂಬಾ ತುಂಬಾ ಧನ್ಯವಾದ. ನೀವು ಕೂಡಿಡ್ಲಿಲ್ಲ, ಕೊನೆಗಾಲಕ್ಕೆ ಏನನ್ನು ಕೂಡಿಡ್ಲಿಲ್ಲ, ಇದ್ದದನ್ನೆಲ್ಲ ದಾನ ಮಾಡಿ ಬದುಕಿದ್ರಿ. ಹಾಗಾಗಿ ಹಾಗೆ ಬೇರೆಯವರು ಕೊಡೋ ಟೈಮಲ್ಲಿ ನೋವು ಕೊಡ್ತಾರೆ, ಇರ್ಲಿ, ದೇವರಿದ್ದಾರೆ. ಓಕೆ, ನನಗೆ ಒಬ್ರು ಪಕ್ಕದಲ್ಲಿದ್ದಾರೆ, ಮನೆ ಪಕ್ಕ, ಬೆಳಿಗ್ಗೆ 8 ಗಂಟೆ 8 ವರೆಗೆ ಎಲ್ಲ ತಿಂಡಿ ಕೊಟ್ಟವರು, ಮಧ್ಯಾಹ್ನದ ಊಟ, ರಾತ್ರಿ ಊಟ, 30 ಅವ್ರ ಊಟ ಕೊಟ್ಟು ಸಾಕ್ತಿದ್ದಾರೆ ಗುರುಜಿ. ಎಷ್ಟು ಒಳ್ಳೆ ಜನ ಅಂತ ಅಂದ್ರೆ, ಈಗ ಉಪವಾಸಕ್ಕಿದ್ದೀನಲ್ಲ ಅಂತ ತಿಂಡಿ ಕೊಡ್ತಾ ಇಲ್ಲ, ಮಧ್ಯಾಹ್ನ ಊಟ ಮಾಡ್ತಾ ಇಲ್ಲ, ರೋಜಾ ಕೂಡ ಮಾಡ್ತಾ ಇದ್ದೀಯಪ್ಪ. ರೋಜಾ ಮಾಡ್ತಾ ಇದ್ದೀನಿ, ರೋಜಾ ಮಾಡ್ತಾ ಇದ್ದೀನಲ್ಲ, ಮಾಡ್ತಾ ಇದ್ದೀನಿ. 3 ಗಂಟೆಗೆ ಎದ್ದು ಒಂದು ನಮಾಜಿ ಮಾಡ್ತೀನಿ, 5 ಗಂಟೆ ಒಂದು ನಮಾಜಿ ಮಾಡ್ತೀನಿ, ಬೆಳಿಗ್ಗೆ ಒಂದು 5-6 ಹೊತ್ತು ನಮಾಜಿ ಮಾಡದ್ ನಾನು. ಏನ್ ಮಾಡುದು ಗುರುಜಿ, ಮಾಡ್ಬೇಕಲ್ಲ. ನಿಮ್ ದೇವರು ನಿಮ್ಗೆ ಹಜ್ ಮಾಡಿಸ್ಕೊಂಡು ದರ್ಶನ ಕೊಡ್ತಾರೆ ನೋಡಪ್ಪ. ಥ್ಯಾಂಕ್ ಯು. ಆಮೇಲೆ ಧರ್ಮವನ್ನು ಕಾಪಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತಂತೆ. ಅಯ್ಯೋ ಹೌದು, ತುಂಬಾ ಸಂತೋಷ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ಲಿ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋನ ಹಂಚ್ಕೋತೀನಿ. ಹಂಚ್ಕೊಳ್ಳಿ ಗುರುಜಿ, ಹಂಚ್ಕೊಳ್ಳಿ ಗುರುಜಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಗುಡ್ ನೈಟ್.